ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇನು ಆಗಸ್ಟ್ ಹದಿನಾರನೇ ತಾರೀಕು ನಮಗೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಹಾಗಾಗಿ ನಾನು ವರಮಾಲಕ್ಷ್ಮೀ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಎಷ್ಟು ಒಂದು ಎಷ್ಟು ತೆಗೆದುಕೋಬೇಕು ಹಾಗೆಯೇ ಯಾವ ರೀತಿ ತೆಗೆದುಕೋಬೇಕು ಅದರ ಜೊತೇಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾನು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಚಕ್ಕೆ ಮತ್ತೆ ಲವಂಗ ಮತ್ತೆ ಯಾಲಕ್ಕಿ ಇವು ಮೂರು ಕೂಡ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತದೆ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದ್ರೆ ಅಡಿಗೆ ಉಪಯೋಗಿಸಿರೋದನ್ನು ಉಪಯೋಗಿಸೋದಿಕ್ಕೆ ಹೋಗ್ಬೇಡಿ ಆದಷ್ಟು ನಾವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡ್ರೆ ಒಳ್ಳೇದು ಈ ಒಂದು ಯಾಲಕ್ಕಿ ಅಂತಂದ್ರೆ ಒಂದು ಏಳೆಂಟು ಎಂಟು ಯಾಲಕ್ಕಿ ಹಾಗೆ ಲವಂಗನೂ ಅಷ್ಟೇ ಮತ್ತೆ ಚಕ್ಕೆನ ಒಂದು ಎರಡು ಮೂರು ಪೀಸಸ್ ಇಷ್ಟು ತೆಗೆದುಕೊಂಡ್ರೆ ಸಾಕು ಇದು ನೋಡಿ ಇದು ಮೋತಿ ಶಂಕು ಅಂತಾರೆ ಇದು ಒಂದು ಅಥವಾ ಎರಡು ತೆಗೆದುಕೊಳ್ಳಿ ಸಾಕು ಇದು ಪುಟ್ ಪುಟ್ಟದಾಗಿರೋದೇ ತೆಗೆದುಕೊಳ್ಳಿ ನಾನು ಸ್ವಲ್ಪ ದೊಡ್ಡದಾಗಿರೋದೇ ತಿಳಿಸಿಕೊಡ್ತಾ ಇದ್ದೇನೆ ಆದಷ್ಟು ಪುಟ್ಟದಾಗಿರೋಂಥದ್ದು ತೆಗೆದುಕೊಳ್ಳಿ ತುಂಬಾ ಒಳ್ಳೇದು ಹಾಗೆ ನೋಡಿ ಇದು ಇದು ಅಡಿಕೆ ಅಡಿಕೆ ಅಂತಂದರೆ ಇದಕ್ಕೆ ಗಣಪತಿ ಅಡಿಕೆ ಅಂತಲೂ ಕೂಡ ಅಂತಾರೆ ಹಾಗೆಯೇ ಇದು ಸಾಮಾನ್ಯವಾಗಿ ಈ ಅಡಿಕೆನ ತಿನ್ನೋದಕ್ಕೂ ಕೂಡ ಉಪಯೋಗಿಸ್ತಾರೆ ಅಂದರೆ ಪಾನೆಲ್ಲ ಮಾಡ್ತಾರಲ್ಲ ಅದಕ್ಕೂ ಕೂಡ ಉಪಯೋಗಿಸ್ತಾರೆ ಆ ರೀತಿ ಅಡಿಕೆ ಇರುತ್ತೆ ಅದರ ನಂತರದಲ್ಲಿ ನಿಮಗೆ ರುದ್ರಾಕ್ಷಿ ಅಂತ ಗೊತ್ತೇ ಇದೆ ರುದ್ರಾಕ್ಷಿ ತೆಗೆದುಕೊಳ್ಳಿ ಅದು ಒಂದು ಅಥವಾ ಎರಡು ರುದ್ರಾಕ್ಷಿ ತೆಗೆದುಕೊಳ್ಳಿ ಇದು ಶಂಕು ಶಂಕು ತೆಗೆದುಕೊಂಡಾಗ ಎಂಟು ಶಂಕು ತೆಗೆದುಕೋಬೇಕು ಇವೆಲ್ಲ ವಸ್ತುಗಳು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಹಾಗೆ ನೀವಿರುವಂಥ ಪ್ಲೇಸ್ನಲ್ಲಿ ಅಂದರೆ ಲೋಕಲ್ ಶಾಪ್ನಲ್ಲೂ ಸಿಗುತ್ತೆ ನೀವು ಕೇಳಿ ಇಂಥದನ್ನೆಲ್ಲ ತೆಗೆದುಕೊಂಡು ಹೋಗಿ ಅಂದರೆ ಒಂದು ಸ್ಕ್ರೀನ್ಶಾಟ್ ಹೋಗಿ ಕೇಳಿ ಕೊಡ್ತಾರೆ ಅದ್ರ ನಂತರದಲ್ಲಿ ನೋಡಿ ಶ್ರೀಫಲ ಅಂತ ಹೇಳಿ ತುಂಬಾ ಜನ ಕೇಳ್ತಾರೆ ಶ್ರೀಫಲ ಅಂದ್ರೆ ಏನು ಅಂತ ಹೇಳಿ ಇದೊಂದು ಪುಟ್ಟ ತೆಂಗಿನಕಾಯಿ ತರ ಇರುತ್ತೆ ಇದು ಸಾಮಾನ್ಯವಾಗಿ ಇದು ತೆಂಗಿನಕಾಯಿ ಅಲ್ಲ ಇದು ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ತಮ ಒಂದು ಸಮುದ್ರದ ದಡದಲ್ಲಿ ಒಂದು ಮರ ಇರುತ್ತೆ ಆ ಮರದೊಳಗೆ ಇದು ಸೊ ಹಾಗಾಗಿ ಇದೆಲ್ಲ ಸಿ ಇಲ್ಲೆಲ್ಲ ನಮಗೆ ಲೋಕಲಲ್ಲಿ ಸಿಗುವಂಥದ್ದಲ್ಲ ನಿಮ್ಮ ಲೋಕಲ್ ಶಾಪಲ್ಲಿ ತರಿಸಿರ್ತಾರೆ ಕೇಳಿ ನೋಡಿ ಇಲ್ಲಾಂದ್ರೆ ಆನ್ಲೈನ್ಲ್ಲೂ ಕೂಡ ಪರ್ಚೇಸ್ ಮಾಡಬಹುದು ನೋಡಿ ಇದು ಅಡಿಕೆ ಇದು ಇದು ಅಡಿಕೆ ಸಾಮಾನ್ಯವಾಗಿ ತೋಟ ಇರೋ ಹತ್ರ ಅಂತೂ ಸಿಕ್ಕೇ ಸಿಗುತ್ತೆ ಅಥವಾ ನೀವು ಲೋಕಲ್ ಶಾಪಲ್ಲಿ ತೆಗೆದುಕೋಬಹುದು ಇದು ಜೋಡಿ ಕೊಂಡಿ ಮುಳ್ಳು ಇದು ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜೋಡಿ ಕೊಂಡಿ ಮುಳ್ಳನ್ನು ಇಟ್ಕೊಂಡಿರ್ತಾರೆ ಎರಡು ತೆಗೆದುಕೊಳ್ಳಿ ದೇವ್ರ ಮನೇಲಿ ಇಡೋದಕ್ಕೆ ಎರಡು ಮತ್ತೆ ನೀವು ಬಾಗಿಲಿಗೆ ಕಟ್ಟೋದಾದ್ರೆ ಇನ್ನೂ ಎರಡು ಎಕ್ಸ್ಟ್ರಾ ನೀವು ತೆಗೆದುಕೋಬಹುದು ಇದು ನವರತ್ನ ಇದು ಸಿಲ್ವರ್ ಶಾಪಲ್ಲಿ ಸಿಗುತ್ತೆ ಬೆಳ್ಳಿ ಅಂಗಡಿಯಲ್ಲಿ ಸಿಗುತ್ತೆ ಇದಕ್ಕೆ ಒಂದು ಸಾವಿರ ರೂಪಾಯಿ ಒಳಗಾಗುತ್ತೆ ನೀವು ಬೇಕಾದರೆ ಅದು ಆಪ್ಷನ್ ಅಲ್ಲು ತೆಗೆದುಕೋಬಹುದು ಇದು ನೋಡಿ ಎಡಮುರಿ ಬಲಮುರಿ ಎರಡನ್ನೂ ತೆಗೆದುಕೋಬೇಕು ಯಾಕಂದ್ರೆ ಇದಕ್ಕೆ ಹೇಳದೆ ಎಡಮುರಿ ಬಲಮುರಿ ಇದು ಅಷ್ಟೇ ಮನೆಯಲ್ಲಿ ದೃಷ್ಟಿ ಆಗದೆ ಇರಲಿ ಹೇಳಿ ನಾವು ಇದನ್ನ ಮನೇಲಿ ಇಟ್ಕೊಳ್ತೇವೆ ಹಾಗಾಗಿ ಇದನ್ನು ಕೂಡ ನೀವು ತೆಗೆದುಕೋಬೇಕಾಗುತ್ತದೆ ನಂತರದಲ್ಲಿ ಇದು ಏಕಾಕ್ಷಿ ನಾರಿಯಲ್ ಇದು ಇದ್ರೊಳಗು ಕೂಡ ಒಂದು ಪುಟ್ಟದ ತೆಂಗಿನಕಾಯಿ ಇರುತ್ತೆ ಇದು ಒಂದನ್ನೇ ತೆಗೆದುಕೊಳ್ಳೋದು ಒಂದು ಕಣ್ಣಿರುತ್ತೆ ಈಗ ಕಾಯಿಗೆ ಹಾಗಾಗಿ ಇದು ಸಿಪ್ಪೆ ಸಮೇತ ಇರುವಂತದನ್ನ ನಾನು ತೆಗೆದುಕೊಂಡಿದ್ದೇನೆ ಏಕಾಕ್ಷಿ ನಾರಿಯಲ್ಲ ಅಂತ ಹೇಳಿ ನಂತರದಲ್ಲಿ ಕಪ್ಪು ಅರಿಶಿಣ ಈ ಕಪ್ಪು ಅರಿಶಿಣ ಕೂಡ ಲಕ್ಷ್ಮಿಯ ಸಂಕೇತ ಅಂದ್ರೆ ಮನೆಯಲ್ಲಿ ದೃಷ್ಟಿ ಆಗದೇ ಇರಲಿ ಅಂತೇಳಿ ನಾವು ಈ ಕಪ್ಪು ಅರಿಶಿಣವನ್ನು ಇಟ್ಕೊಳ್ತೇವೆ ಕಪ್ಪು ಅರಿಶಿಣ ಕೂಡ ನಿಮ್ಗೆ ಲೋಕಲ್ ಶಾಪಲ್ಲೇ ಸಿಗ್ತಾ ಹೋಗುತ್ತೆ ಆಮೇಲೆ ಈ ಅರಿಶಿಣ ನಿಮ್ಗೆ ಗೊತ್ತೇ ಇದೆ ಈ ಅರಿಶಿಣದಿಂದ ಪೌಡರ್ ಮಾಡ್ಕೊಂಡು ನಾವು ಅಡುಗೆ ಉಪಯೋಗಿಸ್ಕೊಳ್ತೀವಿ ಹಾಗೆ ಕುಂಕುಮ ಅರಿಶಿಣಕ್ಕೂ ಕೂಡ ಹಚ್ಚೋದಕ್ಕೆ ಅಂತೇಳಿ ಉಪಯೋಗಿಸ್ಕೊಳ್ತೇವೆ ನಂತರದಲ್ಲಿ ಕಮಲದ ಬೀಜ ಇದು ಕೂಡ ಎಂಟು ತೆಗೆದುಕೊಳ್ಳಿ ಈ ಅರಿಶಿಣ ಎಲ್ಲ ಒಂದೆರಡು ಮೂರು ಪೀಸಸ್ ತೆಗೆದುಕೊಂಡ್ರೆ ಅಷ್ಟೇ ಸಾಕು ಒಂದು ಕಮಲದ ಬೀಜ ಮಾತ್ರ ಎಂಟನ್ನು ತೆಗೆದುಕೊಳ್ಳಿ ನಮಗೆ ನಂತರದಲ್ಲಿ ನಮಗೆ ನೋಡಿ ಶಂಕು ಇದು ಇದು ಕವಡೆ ಶಂಕು ನಂತರದಲ್ಲಿ ಕವಡೆ ತೆಗೆದುಕೋಬೇಕು ಕವಡೆ ಕೂಡ ಎಂಟು ತೆಗೆದುಕೊಳ್ಳಿ ಹಳದಿ ಕವಡೆ ತೆಗೆದುಕೋಬೇಕು ಆದಷ್ಟು ಹಳದಿ ಕವಡೆ ನೋಡಿ ತೆಗೆದುಕೊಳ್ಳಿ ಒಂದು ಪಕ್ಷದಲ್ಲಿ ನಿಮ್ಗೆ ಹಳದಿ ಕವಡೆ ಸಿಗ್ಲೇ ಇಲ್ಲಪ್ಪ ನಮಗೆ ಬಿಳಿದೆ ಸಿಕ್ಕಿರೋದು ಅಂತಂದ್ರೆ ಅದನ್ನು ನೀವು ಅರಿಶಿಣದ ನೀರಿನಲ್ಲಿ ಹದ್ಬಿಟ್ಟು ಸ್ವಲ್ಪ ಅದನ್ನು ಒಣಗಿಸ್ಬಿಟ್ಟು ಕೂಡ ನೀವು ಉಪಯೋಗಿಸ್ಕೋಬಹುದು ಆದ್ರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಂತಂದ್ರೆ ನ್ಯಾಚುರಲ್ ಆಗಿದ್ರೆ ಒಳ್ಳೆಯದು ಹಾಗಾಗಿ ಹಳದಿ ಕವಡೆಯೇ ಪುಟ್ ಪುಟ್ಟದಾಗಿರೋ ತೆಗೆದುಕೊಳ್ಳಿ ಇದು ನೋಡಿ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಹಿಂಭಾಗದಲ್ಲಿನೇ ನಾವು ಯಾವ ರೀತಿ ಇಡಬೇಕಪ್ಪ ಅಂತಂದ್ರೆ ನೋಡಿ ಚಕ್ರ ಕಾಣುವ ರೀತಿಯಲ್ಲಿ ಇಡಬೇಕು ಮೇಲ್ಭಾಗದಲ್ಲಿ ಇಡಬಾರ್ದು ಚಕ್ರ ಕಾಣುವ ರೀತಿಯಲ್ಲಿ ಇಡಬೇಕು ನೀಟ್ಟಿದ್ದಿನಲ್ಲ ಆ ರೀತಿಯಾಗಿ ಒಳಗೆ ಚಕ್ರ ಇರುತ್ತೆ ಇದನ್ನು ಕೂಡ ನಾವು ಎಂಟು ಪೀಸಸ್ನ ತೆಗೆದುಕೋಬೇಕಾಗುತ್ತೆ ಇನ್ನು ಬಳೆ ಗುಚ್ಚು ನಿಮಗೆ ನಿಮ್ಗೆ ಯಾವ ಕಲರ್ ಸಿಗುತ್ತೆ ಅದನ್ನೇ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಕೆಲವೊಬ್ರು ಮೆಸೇಜ್ ಮಾಡ್ತಾ ಇರ್ತಾರೆ ನಮಗೆ ಕಪ್ಪುದು ಸಿಕ್ಕಿರೋದು ಅಂತ ಹೇಳಿ ಸೊ ನಿಮ್ಗೆ ಯಾವ ಸಿಗುತ್ತೆ ಅದನ್ನೇ ತೆಗೆದುಕೊಳ್ಳಿ ನೋಡಿ ಇದು ಲಕ್ಷ್ಮೀ ಯಂತ್ರ ಅಂತೇಳಿ ಲಕ್ಷ್ಮೀ ಕುಬೇರ ಯಂತ್ರ ಇದರಲ್ಲಿ ನೀವು ಕಾಣಿಸ್ತಾ ಇರಬಹುದು ಲಕ್ಷ್ಮೀ ಯಂತ್ರನೂ ಇದೆ ಕುಬೇರ ಯಂತ್ರನೂ ಇದೆ ಹಾಗೆ ಲಕ್ಷ್ಮಿಯ ಒಂದು ಚಿತ್ರ ಮತ್ತೆ ಕುಬೇರ ಚಿತ್ರ ಎರಡೂ ಕೂಡ ಇದೆ ಇದನ್ನು ಕೂಡ ನೀವು ತೆಗೆದುಕೋಬಹುದು ನೋಡಿ ಇದು ತುಂಬಾ ವಿಶೇಷವಾದದ್ದು ಇದು ಲಕ್ಷ್ಮೀ ಅಮ್ಮನವರ ಸಂಕೇತ ಇದಕ್ಕೆ ಕರಂಗುಲಿ ಅಂತಾರೆ ಕರಂಗುಲಿ ಸ್ಟಿಕ್ ಅಂತಾರೆ ಅಂದ್ರೆ ಇದು ಬ್ಲಾಕ್ ಕಲರ್ ಇರುತ್ತೆ ಪುಟ್ಟದಾದ ಕಡ್ಡಿ ತರ ಇರುತ್ತೆ ಈ ಕಪ್ಪು ಕಲರ್ ಇರುತ್ತೆ ಬಗ್ಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಇದು ಕೂಡ ತುಂಬಾ ವಿಶೇಷವಾದದ್ದು ಹಾಗೇನೆ ಈಗ ನೋಡಿ ಇದು ತುಂಬಾ ತಿಳ್ಕೊಬೇಕಾಗಿರುವಂತ ಇದು ಎಲ್ಲದಕ್ಕೂ ಕೂಡ ಬೇಕಾಗಿರುವಂತದ್ದು ಇದು ಜಾವತ್ ಪೌಡರ್ ಅಂತಾರೆ ಇದ್ರಲ್ಲಿ ಎರಡು ರೀತಿ ಇರುತ್ತೆ ಒಂದು ಪೌಡರ್ ರೀತಿಯಲ್ಲಿ ಇರುತ್ತೆ ಒಂದು ಪೇಸ್ಟ್ ರೀತಿಯಲ್ಲಿ ಇರುತ್ತೆ ಇದ್ರಲ್ಲಿ ಯಾವ ಸಿಕ್ಕರೂ ಒಳ್ಳೇದು ಪೇಸ್ಟ್ ರೀತಿಯಲ್ಲಿ ತೆಗೆದುಕೊಂಡ್ರಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಅದು ಕಳಸದಲ್ಲಿ ಹಾಕೋದಕ್ಕೆಲ್ಲ ಬರುತ್ತೆ ಅದು ಎಷ್ಟು ಗಮ ಇರುತ್ತೆ ಅಂತಂದ್ರೆ ನಿಮ್ಗೆ ಒಂದು ವಾರ ಆದ್ರೂ ಅದ್ರ ಸ್ಮೆಲ್ ಹೋಗೋದೇ ಇಲ್ಲ ನಿಮ್ಗೆ ದೇವ್ರ ಮನೆ ತುಂಬಾ ಅದು ಆರೋಮ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೌಡರ್ ತೆಗೆದುಕೋಬಹುದು ಪೇಸ್ಟ್ ರೀತಿಯಲ್ಲಿ ನೀವು ತೆಗೆದುಕೋಬಹುದು ನಂತರದಲ್ಲಿ ನೋಡಿ ಇದಕ್ಕೆ ಗೊರಂಚನ್ ಅಂತಾರೆ ಇದು ಕೇಸರಿ ಬಣ್ಣದಲ್ಲಿ ಸಾಸುವೆ ಕಲರ್ ಅಲ್ಲಿ ಸಾಸಿವೆ ಸೈಜ್ ಅಲ್ಲಿ ಇರುತ್ತೆ ಕೇಸರಿ ಬಣ್ಣ ಇರುತ್ತೆ ಇದು ಕೂಡ ಲಕ್ಷ್ಮಿ ಅಮ್ಮನವರ ಸಂಕೇತ ಇದು ಇದನ್ನೂ ಕೂಡ ನೀವು ಒಂದು ಬಾಕ್ಸ್ ಅನ್ನು ತೆಗೆದುಕೊಂಡ್ ಇಟ್ಕೊಳ್ಳಿ ನಿಮ್ಗೆ ಇದು ವರ್ಷ ಪೂರ್ತಿಯಾಗಿ ಬರುತ್ತೆ ಒಂದ್ ಎರಡು ಕಾಳು ಉಪಯೋಗಿಸ್ಕೊಂಡ್ರೆ ಅಷ್ಟೇ ಸಾಕು ನೋಡಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೇನೆ ನಂತರದಲ್ಲಿ ನಮಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥದ್ದು ಪಚ್ಚ ಕರ್ಪೂರ ಇದು ಕೂಡ ನಿಮಗೆ ಲೋಕಲ್ ಶಾಪಲ್ಲಿ ಗ್ರಂಥಿಗೆ ಶಾಪಲ್ಲೇ ಸಿಗುತ್ತೆ ಅಂದರೆ ನೀವು ಅರಿಶಿಣ ಕುಂಕುಮ ತೆಗೆದುಕೊಳ್ತೀರಲ್ಲ ಇವೆಲ್ಲ ವಸ್ತುಗಳಲ್ಲಿ ಇದ್ದೇ ಇರುತ್ತೆ ಒಂದು ಪಕ್ಷ ನಿಮಗೆ ಸಿಗದೆ ಹೋದಾಗ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಅಂದರೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಮಿಶೋ ಆಗಿರ್ಬೋದು ಅಮೆಝಾನ್ ನಿಮಗೆ ಯಾವುದು ರೀಸನಬಲ್ ಇರುತ್ತೋ ಅಲ್ಲಿ ನೋಡಿ ತೆಗೆದುಕೊಳ್ಳಿ ಈ ಪಾದಗಳು ಏನಪ್ಪಾ ಅಂತಂದರೆ ಇದು ಮಣ್ಣಿನ ಪಾದಗಳು ಇದನ್ನ ನಾನೇ ಸ್ವತಃ ಇದಕ್ಕೆ ನಾನು ಪೇಂಟ್ ಎಲ್ಲ ಮಾಡಿ ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆನ ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತೆಗೆದುಕೊಂಡಿದ್ದೆ ಇದು ನಾನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಪೇಂಟ್ ಎಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ಇದು ನೋಡಿ ಪಂಚಲಹೋದು ಈ ಪಂಚಲೋಹದೊಳಗೆ ಶಂಕು ಚಕ್ರ ಎಲ್ಲಾನು ಇರುತ್ತೆ ಇದು ಎರಡು ತೆಗೆದುಕೋಬೇಕು ಒಂದು ನಾನು ದೇವ್ರ ಮನೇಲಿ ಇಟ್ಟಿದ್ದೇನೆ ಸೊ ಹಾಗಾಗಿ ನೀವು ಯಾ ಯಾವ ತರ ನಿಮಗೆ ಸಿಗುತ್ತೋ ಅದೇ ರೀತಿಯೇ ನೀವು ತೆಗೆದುಕೋಬಹುದು ಅದರ ನಂತರದಲ್ಲಿ ಕೌಡೆ ಆಗಿರ್ಬೋದು ಬಳೆಗಳಾಗಿರ್ಬೋದು ಈ ಗುಲ್ಗಂಜಿ ಅಂತೂ ಎಷ್ಟು ತೆಗೆದ್ಕೋಬೇಕು ಅಂದ್ರೆ ಇಪ್ಪತ್ತೊಂದು ಗುಲ್ಗಂಜಿ ತೆಗೆದುಕೋಬೇಕು ನೀವು ಅರ್ಚನೆ ಮಾಡ್ತೀನಿ ಅನ್ನೋದಾದ್ರೆ ನೂರ ಎಂಟು ಗುಲ್ಗಂಜಿ ತೆಗೆದುಕೋಬಹುದು ನೋಡಿ ನಾನು ಒಂದು ಪ್ಲೇಟ್ ಅಲ್ಲಿ ಇಟ್ಟು ತಿಳಿಸಿಕೊಡ್ತಾ ಇದ್ದೇನೆ ಕೌಡೆಗಳು ಅಷ್ಟೇನೆ ನೀವು ಅರ್ಚನೆ ಮಾಡ್ತೀನಿ ಅಂದ್ರೆ ನೂರ ಎಂಟು ಕವಡೆಗಳು ತೆಗೆದುಕೋಬಹುದು ನಾನು ಆಷಾಢ ಮಾಸದ ಎರಡನೇ ಶುಕ್ರವಾರದಲ್ಲಿ ನಿಮಗೆ ಕವಡೆಯಿಂದ ಅರ್ಚನೆ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಇನ್ನು ಕಮಲದ ಬೀಜ ನೂರ ಎಂಟು ಹಾಗೆ ಆ ಒಂದು ಬಳೆಗಳು ಕೂಡ ನೂರ ಎಂಟು ಇದನ್ನ ಇಷ್ಟೇ ತೆಗೆದುಕೋಬೇಕು ಅಂತ ಏನಿಲ್ಲ ನೀವು ಅರ್ಚನೆ ಮಾಡೋದು ಇಷ್ಟ ಇತ್ತು ಅಂದ್ರೆ ಮಾತ್ರ ನೀವು ತೆಗೆದುಕೊಬೋದಿಲ್ಲ ಅಂತಂದ್ರೆ ಎಂಟು ಹತ್ತು ಆ ರೀತಿಯಾಗಿ ಇಡಬಹುದು ಇದು ಕರಂಗುಲಿ ಸ್ಟಿಕ್ ಅಂತ ಹೇಳಿ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇದ್ರ ಬಗ್ಗೆ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಆಮೇಲೆ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂತದ್ದು ಮತ್ತೊಂದು ಮಾಹಿತಿ ಏನಂತಂದ್ರೆ ಇದನ್ನ ಆಗ್ಲೇ ನಾನು ಎರಡು ಮೂರು ವರ್ಷದಿಂದ ತಿಳಿಸಿಕೊಡ್ತಾ ಇರೋದ್ರಿಂದ ಈಗಾಗಲೇ ನಿಮ್ಮ ಹತ್ರ ನೀವು ತೆಗೆದುಕೊಂಡಿರ್ತೀರಿ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಅದನ್ನೇ ಶುದ್ಧಿ ಮಾಡಿಕೊಂಡು ಮತ್ತೆ ನೀವು ಪೂಜೆಗೆ ಉಪಯೋಗಿಸ್ಕೋಬಹುದು ಒಂದು ಪಕ್ಷ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಆಗಿದ್ದಾರೆ ಅವರು ಬೇಕಾದ್ರೆ ನೀವು ಹೊಸದಾಗಿ ಇದನ್ನ ತೆಗೆದುಕೊಂಡಿಟ್ಕೋಬಹುದು ಇದ್ರಲ್ಲಿ ಹಾಳಾಗುವಂತ ವಸ್ತುಗಳು ಯಾವುದೂ ಇಲ್ಲ ಪೂಜೆಲಾದ ಮೇಲೆ ನೀವು ಯಾಲಕ್ಕಿ ಚಕ್ಕೆ ಲವಂಗ ಅದನ್ನ ನೀವು ಉಪಯೋಗಿಸ ನೀವು ಅಡುಗೆಗೆ ಉಪಯೋಗಿಸ್ಕೋಬಹುದು ಮಿಕ್ಕಿರೋ ವಸ್ತುಗಳನ್ನೆಲ್ಲ ನೀವು ತೆಗೆದಿಟ್ಕೊಂಡು ನೀವು ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ನೀವು ಅದನ್ನ ಉಪಯೋಗಿಸ್ಕೋಬಹುದು ನೋಡಿ ಇದು ಇಷ್ಟು ನಾನು ನಿಮ್ಗೆ ಲಕ್ಷ್ಮಿ ಅಮ್ಮನವ್ರಿಗೆ ಪ್ರಿಯವಾದ ವಸ್ತುಗಳು ಅಂತ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕಳಸ ಇಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಹೊಸದಾಗಿ ಪೂಜೆ ಮಾಡೋಕಂತೂ ತುಂಬಾನೇ ಉಪಯೋಗ ಆಗುತ್ತೆ ನಾನು ತಿಳಿಸ್ಕೊಡೋಂತ ಮಾಹಿತಿ ಎಲ್ಲರೂ ಕೂಡ ಇಷ್ಟವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು